ಸತ್ಯ ಯಾವುದು, ಸುಳ್ಳು ಯಾವುದು ಹೇಗೆ ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನೀವು ಕಣ್ಣಾರೆ ಕಂಡ ಸತ್ಯವನ್ನು ಹೇಳಿದ್ರೆ ಅಷ್ಟೇ ಸಾಕು. ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಅಂತ ಹೇಗೆ ಹೇಳೋದಕ್ಕಾಗತ್ತೆ ಸರ್? ಪ್ರತ್ಯಕ್ಷವಾಗಿ ನೋಡಿದ್ರು, ಪ್ರಮಾಣಿಸಿ ನೋಡು ಅಂತ ಹಿರಿಯರು ಹೇಳ್ತಾರೆ. ಅಂಥದ್ರಲ್ಲಿ ಕಣ್ಣಾರೆ ಕಂಡಿದ್ದೆಲ್ಲ ಸತ್ಯ ಆಗೋಕೆ ಹೇಗೆ ಸಾಧ್ಯ? ಸಂಬಂಧಗಳಿಗೆ ಬೆಲೆನೇ ಇರಲ್ಲ ಅಲ್ವಾ? ಆದಿ ಕೋಪಿಷ್ಟ, ಮುಂಗೋಪಿ, ನಿಜ ಒಂದು ಚಿಕ್ಕ ಹುಡುಗನಿಂದಾಗ್ಲೂ ಅವನ ಹಾಗೆ. ಒಂದ್ಸಾರಿ ಸಾಕ್ಷಿ ಕಾಲೇಜಲ್ಲಿರುವಾಗ ಯಾವುದೋ ಪೊರ್ಕಿ ಹುಡುಗ ಅವಳನ್ನ ರೇಗಿಸ್ತಾ ಅಂತ ಇವನು ಅವನಿಗೆ ಹೋಗಿ ಹೊಡೆದು ಬಂದಿದ್ದ. ಆದಿತ್ಯಂಗ್ ಸಾಕ್ಷಿ ಅಂದರೆ ಅಷ್ಟೊಂದು ಪ್ರೀತಿ, ಆದಿತ್ಯ ಸಾಕ್ಷಿಗೆ ತನ್ನ ಆಟೋದಿಂದ ಆಕ್ಸಿಡೆಂಟ್ ಮಾಡ್ದ ಅಂತ ಈ ಮುಂಚೆ ಹೇಳಿಕೆ ಕೊಟ್ಟವರೆಲ್ಲರೂ ಹೇಳಿದ್ದಾರೆ. ಅದನ್ನು ನಾನು ಒಪ್ಕೋತೀನಿ. ಆದರೆ ನನಗಿರೋ ಅನುಮಾನ ಏನು ಅಂದರೆ, ಆ ಆಟೋ ಡ್ರೈವರ್ ಆದಿತ್ಯನ ಅಥವಾ ಬೇರೆಯವರ ಅಂತ. ಆದಿತ್ಯನ ಅಥವಾ ಬೇರೆಯವನ ಅಂದರೆ ಏನರ್ಥ? ಆದಿತ್ಯ ಆಟೋ ಓಡಿಸ್ತಾ ಇದ್ದಿತ್ತು ಅನುಮಾನ ಅಂತ ಅರ್ಥ. ನಿಮ್ಮ ಯಜಮಾನರು ಸೂರ್ಯ-ರಾಜಶೇಖರ್, ನಿಮ್ಮ ಅಳಿಯ ರಂಜಿತ್, ನಿಮ್ಮ ಕಿರಿಮಗ ಆರ್ಯ, ರಾಧಾಕೃಷ್ಣ, ಆಟೋ ಓನರ್ ವಿಶಾಲಕ್ಷಮ್ಮ, ಇವರೆಲ್ಲರೂ ಹೇಳ್ತಾ ಇದ್ದಾರೆ ಆದಿತ್ಯನೇ ಆಕ್ಸಿಡೆಂಟ್ ಮಾಡಿದ್ದು ಅಂತ. ಆದರೆ ನೀವು ಹೇಳ್ತಾ ಇದ್ದೀರಿ ಅದು ಆದಿತ್ಯನೋ ಅಲ್ವೋ ಅಂತ ಒಳ್ಳೆ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಹೇಳ್ತಾ ಇದ್ದೀರಲ್ಲ. ನೋಡಿ, ನ್ಯಾಯಾಲಯಕ್ಕೆ ಸ್ಪಷ್ಟವಾಗಿ ಹೇಳಬೇಕು, ಆಕ್ಸಿಡೆಂಟ್ ಮಾಡಿದ್ದು ಆದಿತ್ಯ ಹೌದಾ ಅಲ್ವಾ ಅಷ್ಟೇ. ಯುವರ್ ಆನರ್, ಹೌದು ಅಥವಾ ಇಲ್ಲ ಇವೆರಡರಲ್ಲಿ ಯಾವ್ದಾದ್ರು ಒಂದು ಹೇಳಬೇಕು ಅಂತ ಅಂದರೆ ಅದಕ್ಕೆ ನನ್ನ ಉತ್ತರ ನನ್ನ ಉತ್ತರ